ಕ್ಲಾಸ್ ನೈನ್ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಗದ್ಯ ಪಾಠ ಅಧ್ಯಾಯ ಏಳು ಊರುಭಂಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ದುರ್ಯೋಧನನ್ನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮುದ್ರಿಸುತ್ತಾನೆ? ಉತ್ತರ, ದುರ್ಯೋಧನನು ನೆಲಕ್ಕುರುಳಿಸಿದ ಭೀಮನನ್ನು ಕಂಡು ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನ್ನು ಘಾತಿಸುವುದಿಲ್ಲ ಎಂದು ಮೊದಲಿಸುತ್ತಾನೆ. ಪ್ರಶ್ನೆ ಒಂದು, ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೊದಲಿಸುತ್ತಾನೆ? ಉತ್ತರ, ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಕಂಡು ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನ್ನು ಘಾತಿಸುವುದಿಲ್ಲ ಎಂದು ಮೊದಲಿಸುತ್ತಾನೆ. ಪ್ರಶ್ನೆ ಎರಡು, ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನ್ನು ನೋಡಲು ಯಾರು ಯಾರು ಬಂದರು? ಉತ್ತರ, ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನ್ನು ನೋಡಲು ಬಲರಾಮ್, ಧೃತರಾಷ್ಟ್ರ, ಗಾಂಧಾರಿ, ದುರ್ಜಯ ಮತ್ತು ಅಶ್ವತ್ಥಾಮ ಬಂದರು. ಪ್ರಶ್ನೆ ಮೂರು, ದುರ್ಯೋಧನನ್ನು ದುರ್ಜಯನಿಗೆ ಏನೆಂದು ಬುದ್ಧಿವಾದನ್ನು ಹೇಳುತ್ತಾನೆ? ಉತ್ತರ, ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ಪ್ರಶ್ನೆ ನಾಲ್ಕು, ಅಶ್ವತ್ಥಾಮನು ದುರ್ಯೋಧನನಿಗೆ ತಾನು ಏನು ಮಾಡಲು ಸಿದ್ಧನಾಗಿದ್ದಾನೆ ಎಂದು ಹೇಳುತ್ತಾನೆ? ಉತ್ತರ, ಅಶ್ವತ್ಥಾಮನು ದುರ್ಯೋಧನನಿಗೆ ಕೃಷ್ಣನನ್ನು ಪಾಂಡೋ ತನ್ನ ಸಹಿತವಾಗಿ ನಾಶ ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ. ಪ್ರಶ್ನೆ ಐದು, ಅಶ್ವತ್ಥಾಮನು ನಿನ್ನ ದರ್ಪವೆಲ್ಲವೂ ಮುರಿದು ಬಿತ್ತೆ ಎಂದಾಗ ದುರ್ಯೋಧನನ್ನು ಏನು ಹೇಳುತ್ತಾನೆ? ಉತ್ತರ, ಹಾಗಲ್ಲ, ರಾಜರಿಗೆ ಅಭಿಮಾನವೇ ಶರೀರ, ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡೆದು. ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿಬಿಡುತ್ತೇನೆ ಎಂದಾಗ ದುರ್ಯೋಧನನ್ನು ಏನು ಹೇಳಿದನು? ಉತ್ತರ, ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿಬಿಡುತ್ತೇನೆ ಎಂದಾಗ ದುರ್ಯೋಧನನ್ನು ಅಯ್ಯ ಬೇಡ, ಹಾಗೆನ್ನಬೇಡ, ಅಭಿಷಿಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿಬಿಟ್ಟರು, ಕರ್ಣನನ್ನು ಸ್ವರ್ಗಸ್ಥನಾದನು, ಭೀಷ್ಮಾಚಾರ್ಯ ದೇಹಪಾತವಾಗಿ ನನ್ನ ತಮ್ಮಂದಿರು ಗತಿಸಿ ಹೋದರು, ನನ್ನ ಗತಿಯೂ ಹೀಗಾಯಿತು, ಗುರುಪುತ್ರ ನೀನು ಬಿಲ್ಲನ್ನು ಬಿಸಾಡು ಎಂದು ಹೇಳಿದನು. ಪ್ರಶ್ನೆ ಏಳು, ಅಶ್ವತ್ಥಾಮ ಧನುಷ್ಟಾಕರ ಹೇಳಿದ ಬಲರಾಮನನ್ನು ನುಡಿದ ನುಡಿಗಳೇನು? ಉತ್ತರ, ಅಶ್ವತ್ಥಾಮನು ಧನುಷ್ಟಾಕಾರ ಹೇಳಿದ ಬಲರಾಮನ ಆಕಾಶದ ಕಡೆಯ ನಿಟ್ಟಿಸಿ ರಣದುಂಬಿಗಳ ಮೊಳಗು ನಿಂತು ಮೂಕವಾದ ಬಾಣ ಕವಚ ಚಾಮರ ಛತ್ರಗಳು ಚೆಲ್ಲಿರುವ ಯೋಧರು ಸೋತರು ಸೂತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಟಾಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶ ತುಂಬ ಚದುರುವಂತೆ ಮಾಡಿದವನು ಯಾರು ಎಂದು ಹೇಳಿದನು. ಪ್ರಶ್ನೆ ಮೂರು, ದುರ್ಜಯನನ್ನು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನ್ನು ಏನೆಂದು ಕೊಳ್ಳುತ್ತಾನೆ? ಉತ್ತರ, ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನ್ನು ಆಹಾ, ಈ ಚೆನ್ನನು ಬಂದ, ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಈ ಪುತ್ರ ಸ್ನೇಹವು ನನಗೀಗ ದಹಿಸುತ್ತಿದೆ, ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಹಸುಳೆ ದುರ್ಜನನ್ನು ದುಃಖ ಎಂದರೇನೆಂಬುದನ್ನೇ ಅರಿಯ, ಸೋತು ಬಿದ್ದು ಈ ದುರವಸ್ಥೆಯಲ್ಲಿರುವ ನಿನ್ನನ್ನು ಕಂಡು ಏನೆಂದಾನೋ ಎಂದುಕೊಳ್ಳುತ್ತಾನೆ. ಪ್ರಶ್ನೆ ನಾಲ್ಕು, ಪಾಂಡವರು ತನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪ ಎಂಬುದನ್ನು ದುರ್ಯೋಧನನ್ನು ಹೇಗೆ ಸಮರ್ಥಿಸಿದ್ದಾನೆ? ಉತ್ತರ, ಅಶ್ವತ್ಥಾಮನ ದುರ್ಯೋಧನನಲ್ಲಿ ಭೀಮನಿಂದ ನಿನ್ನ ದರ್ಪವು ಮುರಿದು ಬಿದ್ದಿತೆ ಎಂದು ಹೇಳಿದಾಗ ದುರ್ಯೋಧನನ್ನು ನೋಡು ಗುರುಪುತ್ರ, ಸಭೆಯಲ್ಲಿ ದ್ರೌಪದಿಯನ್ನು
ಮುಂದಲ್ಲಿ ಹಿಡಿದು ಎದ್ದಾಡಿದೆವು. ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವನ್ಯ ಮೃಗಗಳೊಡ ಉಡಿಸಿ ಕಾಡಿನಲ್ಲಿ ತರನೆ ತಿರುಗಾಡಿಸಿದೆವು. ಅವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ? ಆಲೋಚಿಸಿ ನೋಡು ಎಂದು ಅಶ್ವತ್ಥಾಮನಿಗೆ ಹೇಳಿದನು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ದುರ್ಯೋಧನನು ತಂದೆ ತಾಯಿಗಳಿಗೆ ಅಭಿವಂದಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನನ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ: ಧೃತರಾಷ್ಟ್ರ ದುರ್ಯೋಧನನ ನಡುವೆ ನಡೆದ ಸಂಭಾಷಣೆ. ಧೃತರಾಷ್ಟ್ರ ದುಃಖಿಸುತ್ತಿದ್ದಾನೆ. ದುರ್ಯೋಧನ: ಅಪ್ಪಾಜಿ, ಈಗ ದುಃಖಿಸುವುದರಿಂದೇನು ಪ್ರಯೋಜನ? ಧೃತರಾಷ್ಟ್ರ: ಅಪ್ಪ, ದುಃಖಿಸದ ಹೇಗೆ ಇರಲಿ? ಯುದ್ಧದಲ್ಲಿ ನಿನ್ನ 100 ಜನ ತಮ್ಮಂದಿರು ಈಗಾಗಲೇ ಹತರಾಗಿದ್ದಾರೆ. ಇನ್ನು ಉಳಿದಿರುವ ನಿನ್ನೊಬ್ಬನು ಗತಿಸಿದರೆ ಸರ್ವವು ನಾಶವಾಗುತ್ತಂತೆ ಎಂದು ಕೆಳಗೆ ಬಿಡುವನು. ದುರ್ಯೋಧನ: ಅಯ್ಯೋ, ಪೂಜ್ಯರಾದ ತಾವು ಬಿದ್ದೀರಾ? ಅಪ್ಪಾಜಿ, ನಮ್ಮನ್ನು ಅಮ್ಮನನ್ನು ಸಮಾಧಾನಪಡಿಸಿ ಹೇಳಿ. ಧೃತರಾಷ್ಟ್ರ: ಅಪ್ಪ, ನಾನೆಂದು ಸಮಾಧಾನಪಡಿಸಲಿ? ದುರ್ಯೋಧನ: ಯುದ್ಧದಲ್ಲಿ ಹಿಮ್ಮೆಟ್ಟಿದೆ, ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂದು ಸಮಾಧಾನಪಡಿಸಿರಿ. ಅಪ್ಪಾಜಿ, ಹೇಗೋ ಅಶೋಕನು ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಅನುಗ್ರಹಿಸಿ ತಂದೆ ಕಾಲ್ಗಳಿಗೆ ತಲೆಯನ್ನು ಮುಟ್ಟಿಸಿ. ಇದು ಒಂದು ನಿಮ್ಮ ಮುಂದೆ ಪಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ ಯಾವ ಘನತೆಯಿಂದ ನಾನು ಹುಟ್ಟಿ ಎಂದುದೋನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ. ಧೃತರಾಷ್ಟ್ರ: ಹುಟ್ಟು ಕುರುಡನು ಮೃದನು, ಆಗ ನನಗೆ ಬಾಳಿನ ಆಶೆಯಲ್ಲ ಹಿಂಗಿ ಹೋಗಿದೆಯಾದರೂ ನನಗೆ ಉಂಟಾಗಿರುವ ಈ ಪುತ್ರಕೋಶವು ನನ್ನ ಆತ್ಮವನ್ನು ಆಕ್ರಮಿಸಿಬಿಟ್ಟಿದೆ. 2. ದುರ್ಯೋಧನ ಮತ್ತು ದುರ್ಜರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ದುರ್ಯೋಧನ ಮತ್ತು ದುರ್ಜಯರ ನಡುವೆ ನಡೆದ ಸಂಭಾಷಣೆ. ದುರ್ಜಯ ತಂದೆ ದುರ್ಯೋಧನನ ಬಳಿಕೆ ಬರುತ್ತಾನೆ. ದುರ್ಯೋಧನ: ಅಪ್ಪ, ದುರ್ಜಯ ಎಲ್ಲಿ ಇಲ್ಲಿಗೇಕೆ ಬಂದೆ? ದುರ್ಜಯ: ನೀವು ತಡ ಮಾಡಿದ್ದೀರಿ, ಒತ್ತಾಯ್ತೆಂದು ಬಂದೆ. ಅಪ್ಪಾಜಿ, ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ದುರ್ಯೋಧನ ತಡೆಯುತ್ತಾನೆ. ಆಗ ಅಪ್ಪಾಜಿ, ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದರೆ ನೀವೇಕೆ ನನ್ನ ತೊಡೆಯುತ್ತಿದ್ದೀರಿ? ದುರ್ಯೋಧನ: ಚಿನ್ನ, ಮತ್ತೆಲ್ಲಿಯಾದರೂ ಕುಳಿತುಕೋ. ನೀನು ಕುಳಿತು ಆಡಿ ಚಿರಪ್ರಿತವಾಗಿದ್ದ ಈ ತೊಡೆ ನಿನ್ನನ್ನು ಬಾಕಿಲ್ಲವಲ್ಲಪ್ಪ. ದುರ್ಜಯ: ಯಾಕಪ್ಪಾಜಿ, ನೀವೆಲ್ಲಿ ಹೋಗುತ್ತೀರಿ? ದುರ್ಯೋಧನ: ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ. ದುರ್ಜಯ: ಅಪ್ಪಾಜಿ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ದುರ್ಯೋಧನ: ಹೋಗು, ಹಾಗೆಂದು ಭೀಮನನ್ನು ಕೇಳು ಹೋಗು. ದುರ್ಜಯ: ಬನ್ನಿರಪ್ಪಾಜಿ, ಅಜ್ಜ ಅಜ್ಜಿ ಎಲ್ಲನೂ ನಮ್ಮನ್ನು ಹುಡುಕುತ್ತಿದ್ದಾರೆ. ದುರ್ಯೋಧನ: ಮಗು, ಹೋಗು, ನಾನು ನಡೆಯಲಾರೆ ಅಪ್ಪ. ದುರ್ಜಯ: ನಿಮ್ಮನೆತ್ತಿಕೊಳ್ಳುತ್ತೇನೆ, ಬನ್ನಿರಪ್ಪಾಜಿ. ದುರ್ಯೋಧನ: ಅಪ್ಪ, ದುರ್ಯೋಧನ ನಿನ್ನನ್ನು ಚಿಕ್ಕವನು ಧೃತರಾಷ್ಟ್ರ ಗಾಂಧಾರಿ ಆಗಮನ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ನನ್ನ ಅಲಾಯುಧದಿಂದ ಭೀಮನೆದೇನು ಹುತ್ತು ಬರುತ್ತೇನೆ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜ್ ಅವರು ಅನುವಾದಿಸಿರುವ ಭಾಸನ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಲರಾಮನು ನೋಡುತ್ತಿದ್ದಂತೆ ಭೀಮನನ್ನ ಕದೆಯಿಂದ ದುರ್ಯೋಧನ ತೊಡೆಗೆ ಹೊಡೆದು ಉರುಳಿಸುತ್ತಾನೆ. ಆಗ ಕೋಪಗೊಂಡ ಬಲರಾಮನು, ಯುದ್ಧ ನಿಮ್ಮನ್ನು ನನ್ನನ್ನು ಕಡೆಗಣಿಸಿ ಹೊಡೆದು ಉಳಿಸಿ ಭೀಮನನ್ನ ಎದೆಯನ್ನು ತನ್ನ ಹಲಾಯುದ್ಧದಿಂದ ಹೊತ್ತು ಬರುತ್ತೇನೆ ಎಂದು ಸಂದರ್ಭದಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ಭೀಮನ ಎದೆಯನ್ನು ತನ್ನ ಆಯುಧವಾದ ನೇಗಿಲಿನಿಂದ ಉಳುತ್ತೇನೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ವಕವಾಗಿದೆ. 2. ಹಂತವನ್ನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಾಂಗಲ್ಲಿ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜ್ ಅವರು ಅನುವಾದಿಸಿರುವ ವಾಸನ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ. ಸಂದರ್ಭ: ಭೀಮನು ಮೋಸದಿಂದ ತೊಡೆಗೆ ಹೊಡೆದು ಉರುಳಿಸಿದ ಬಗ್ಗೆ ಬಲರಾಮನು ಕೋಪಗೊಂಡಾಗ ದುರ್ಯೋಧನನು ಈ ಮಾತನ್ನು ಹೇಳುತ್ತಾನೆ. ಅರಗಿನ ಮನೆಯಲ್ಲಿ
ಕುಬೇರನ ಮನೆಯಲ್ಲಿ ಪಾರಾದ ಇಡಿಬಾಸುರವನ್ನು ಕೊಂದ ಶಕ್ತಿಶಾಲಿ ಭೀಮನನ್ನು ತನ್ನನ್ನು ಮೋಸದಿಂದ ಕೊಂದನು. ಇದರಿಂದ ತಾನು ಸೋತಾಗಲಿಲ್ಲ ಎಂಬ ಸಂದರ್ಭದಲ್ಲಿ ದುರ್ಯೋಧನನು ಹೇಳುತ್ತಾನೆ, ಸ್ವರಸ್ಯ, ಭೀಮನಂತಹ ಬಲಶಾಲಿ ಇದ್ದಲೂ ನನ್ನನ್ನು ನೇರವಾಗಿ ಸೋಲಿಸಲಾಗಲಿಲ್ಲ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಸಂದರ್ಭ ಮೂರು, ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯನ್ನು ನಿನ್ನ ಬಾಕಿಲ್ಲವಲ್ಲಪ್ಪ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಬಾಸನ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಊರುಭಂಗ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಭೀಮನಿಂದ ತೊಡೆ ಮುರಿಯಲ್ಪಟ್ಟು ಬಿದ್ದಿದ್ದ ದುರ್ಯೋಧನನನ್ನು ಹುಡುಕಿಕೊಂಡು ಆತನ ಮಗನಾದ ದುರ್ಜಯ ಹಾಗೂ ಧೃತರಾಷ್ಟ್ರ ಗಾಂಧಾರಿ ಬರುತ್ತಾರೆ. ಆಗ ದುರ್ಜಯ ದುರ್ಯೋಧನನ ತೊಡೆಯ ಮೇಲೆ ಕೂರಲು ಬಂದಾಗ ದುರ್ಯೋಧನನು ನೋವಿನಿಂದ ತಡೆಯುತ್ತಾ, ನೀನು ಆಡಿ ಬೆಳೆದು ಈ ತೊಡೆ ಇನ್ನೂ ನಿನ್ನ ಬಾಕಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಸ್ವಾರಸ್ಯ, ತೊಡೆ ಮುರಿದು ಹೋಗಿದ್ದು ಇನ್ನೇನು, ನಾನು ಅಸುನಿಗಿಲಿರುವ ಈ ದುರ್ಯೋಧನನ್ನು ಇನ್ನು ಮುಂದೆ ನೀನು ಕುಳಿತುಕೊಳ್ಳಲು ಈ ತೊಡೆ ಸಿಗುವುದಿಲ್ಲ ಎಂದು ಹೇಳುವ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಸಂದರ್ಭ ನಾಲ್ಕು, ಹೋಗು ಮಗನೇ ಹಾಗೆಂದು ವೃಕೋದರವನ್ನು ಕೇಳು ಹೋಗು. ಉತ್ತರ, ಈ ವಾಕ್ಯ ಡಾಕ್ಟರ್ ಎಲ್ ಬಸವರಾಜ್ ಅವರು ಅನುವಾದಿಸಿರುವ ಬಾಸನ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ದುರ್ಯೋಧನು ದುರ್ಜಯನನ್ನು ತೊಡೆಯುತ್ತಾ, ನೀನು ಆಡಿ ಬೆಳೆದ ಈ ತೊಡೆ ಇನ್ನೂ ನಿನ್ನ ಬಾಕಿಲ್ಲ ಎಂಬ ಹೇಳಿದಾಗ ಬಾಲಕ ದುರ್ಜಯ ಏಕೆ, ನೀವೆಲ್ಲಿ ಹೋಗುವಿರಿ ಎಂದು ಕೇಳುತ್ತಾನೆ. ಆಗ ದುರ್ಯೋಧನ, ನನ್ನ ತಮ್ಮಂದಿರು ಇರುವರಲ್ಲಿಗೆ ಎಂದಾಗ ಅವನು ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳಿದ. ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ, ಮೋಸದಿಂದ ತನ್ನ ತೊಡೆ ಮುರಿಯುವುದನ್ನು ಭೀಮನಾದ್ದರಿಂದ ತಮ್ಮಂದಿರು ಇರುವರಲ್ಲಿಗೆ ಕಳಿಸುತ್ತಿರುವವನು ಅವನೇ. ಆದ್ದರಿಂದ ವೃಕೋದರನ್ನು ಕೇಳು ಹೋಗು ಎಂಬ ಮಾತು ಸ್ವಾರಸ್ಯಪೂರ್ವಕವಾಗಿದೆ. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ. ಗುರುಕುಲದ ಪ್ರತಿಗಳಿಗೆ ಜಲಾಂಜಲಿ ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿಲ್ಲ. ಬಿಟ್ಟ ಸ್ಥಳ ಎರಡು ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನು ಅಪರಿಸಿಬಿಟ್ಟ. ಮೂರು, ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನಗೀಗ ದಹಿಸುತ್ತದೆ. ನಾಲ್ಕು, ಅಪ್ಪಾಜಿ, ನಾನು ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ಐದು, ಋತುಶೇಮೆ ಮೇಲಿರುವ ದುರ್ಯೋಧನನ್ನು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಾಢ ಸೂರ್ಯನಂತಿರುವನು. ಎಕ್ಸ್ಪರ್ಟ್ ಕರೆ ಅಕಾಡೆಮಿ ವಿಳಾಸ ಸೈನಿಕ್ ಸ್ಕೂಲ್ ಮೊದಲೇ ಗೇಟ್ ಹತ್ತಿರ, ತರಿ ರೋಡ್, ಹಬೀಬ್ ನಗರ, ವಿಜಯಪುರ್. ಸಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಅಡ್ಮಿಷನ್ ಓಪನ್ ಇನ್ ಎವ್ರಿ ಇಯರ್. ಕ್ಲಾಸ್ 10th ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಡ್ಮಿಷನ್ ಓಪನ್. ಕ್ಲಾಸ್ 9th, ಕ್ಲಾಸ್ 8th, ಕ್ಲಾಸ್ 7th, ಕ್ಲಾಸ್ 6th, ಕ್ಲಾಸ್ 5th, ಕ್ಲಾಸ್ 4th ಆಲ್ ಕಾಂಪಿಟಿವ್ ಎಕ್ಸಾಮ್ ನವೋದಯ ಸೈನಿಕ್ ಕಿತ್ತೂರು. ಸೊ ಪಿ ಯು ಸಿ ಪಾಸ್, ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್. ಆಲ್ ಕ್ಲಾಸ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಎಕ್ಸ್ಪರ್ಟ್ ಕರೆ ಅಕಾಡೆಮಿ ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರೂರು, ಹಬೀಬ್ ನಗರ, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.